ಇದೀಗ ಮತ್ತೊಂದು ಟ್ವಿಸ್ಟ್ ತಿರುವು ಸಿಕ್ಕಿದೆ. ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಮಾಡಿದ್ದು ಈಗ ಬಯಲಿಗೆ ಬಂದಿದೆ. ಎಸ್, ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ದಿನಕ್ಕೊಂದು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು. ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಸಿನಿಮೀಯ ರೀತಿ ಪ್ಲಾನ್ ಮಾಡಿದ್ದ ಅಸಲಿಯತ್ತು ಬಯಲಾಗಿದೆ. ಖಾಕಿ ತನಿಖೆಯಲ್ಲಿ ದರ್ಶನ್ ಅಂಡ್ ಟೀಮ್ನ ನಾಟಕ ಬಟಾ ಬಯಲಾಗಿದೆ. ಎಸ್, ಒಂದು ಕಡೆ ಪೊಲೀಸರ ತನಿಖೆ, ಮತ್ತೊಂದು ಕಡೆ ಸಾಕ್ಷಿಗಳ ಸಂಗ್ರಹ, ಇನ್ನು ಸ್ಥಳ ಮಹಜರು, ಇದೆಲ್ಲದರ ನಡುವೆ ಇವತ್ತು ಪೊಲೀಸ್ ಕಮಿಷನರ್ ಕೂಡ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸೇ ಕೊಡಿಸ್ತೇವೆ, ಪಾರದರ್ಶಕವಾಗಿ ತನಿಖೆಯನ್ನ ನಡೆಸ್ತಾ ಇದ್ದೀವಿ ಆಲ್ರೆಡಿ ಅಂತ ದಯಾನಂದ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಈ ಬೆನ್ನಲ್ಲೇ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಈ ಪ್ರಕರಣಕ್ಕೆ. ಸಿನಿಮೀಯ ರೀತಿ ಈ ಡಿ ಗ್ಯಾಂಗ್ ಪ್ಲಾನ್ ಮಾಡಿತ್ತು ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆತನನ್ನ ಶೆಡ್ಗೆ ಕರೆತರೋದಾಗಿರಬಹುದು, ಆತನಿಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡೋದಾಗಿರಬಹುದು, ಅದಾದ ಮೇಲೆ ಡೆಡ್ ಬಾಡಿಯನ್ನ ಯಾವ ರೀತಿ ಸಾಗಿಸಬೇಕು ಅನ್ನೋದ್ರ ಕುರಿತಾಗಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಕೊಲೆಗೂ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲದಿದ್ರೂ ಕೂಡ ಆರೋಪಿಗಳು ಸರೆಂಡರ್ ಆಗಿದ್ರು. ಇದೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ, ಹಣದ ಆಸೆಗೆ ತಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ದ ಮೂವರು, ಅಸಲಿಗೆ ಕೊಲೆಯಾದಂತಹ ಸ್ಥಳದಲ್ಲಿ ಈ ಮೂವರು ಅಲ್ಲಿ ಇರಲೇ ಇಲ್ಲ. 30 ಲಕ್ಷ ಹಣದ ಆಸೆಗೆ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡ ಈ ಮೂವರು ಯಾರವರು? ಕೇಶವ್ ಮೂರ್ತಿ, ನಿಖಿಲ್, ಕಾರ್ತಿಕ್. ಈ ಮೂವರು ಹಣದ ಆಸೆಗೆ ಕೇವಲ ಬರೀ 30 ಲಕ್ಷಕ್ಕೆ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡ್ರು. ಕೊಲೆಯ ಆರೋಪವನ್ನ ತಮ್ಮ ಮೈ ಮೇಲೆ ಹಾಕಿಕೊಂಡ ಆರೋಪಿಗಳಿವರು. ಅಂದ್ರೆ ರೇಣುಕಾ ಸ್ವಾಮಿಯ ಡೆಡ್ ಬಾಡಿ ಯಾವಾಗ ಸಿಗುತ್ತೋ ಆಗಿನ್ನೂ ಕೂಡ ದರ್ಶನ್ ಬಂಧನ ಕೂಡ ಆಗಿರಲಿಲ್ಲ. ಅದಕ್ಕೂ ಮುನ್ನವೇ ಪೊಲೀಸ್ ಠಾಣೆಗೆ ಹೋಗಿ ನಾವೇ ಈ ಕೊಲೆ ಮಾಡಿದ್ದು ಅಂತ ಈ ಮೂವರು ಕೂಡ ಸರೆಂಡರ್ ಆಗ್ತಾರೆ. ಬಟ್ ಈ ಮೂವರಿಗೆ 30 ಲಕ್ಷ ಹಣದ ಡೀಲ್ ಆಗಿತ್ತು. ಡಿ ಗ್ಯಾಂಗ್ 30 ಲಕ್ಷ ಹಣವನ್ನು ಕೊಟ್ಟು ಆರೋಪವನ್ನು ನಿಮ್ಮ ಮೇಲೆ ಹೇಳ್ಕೊಳ್ಳಿ ಅಂತ ಹೇಳಿದ್ರಂತೆ. ಸೊ ಹೀಗಾಗಿ ಕೇಶವ್ ಮೂರ್ತಿ, ನಿಖಿಲ್, ಕಾರ್ತಿಕ್ ಆ ಸ್ಥಳದಲ್ಲಿ ಇಲ್ಲದೇ ಇದ್ರೂ ಕೂಡ, ಅಂದರೆ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದಿರುವಂತಹ ಸ್ಥಳ ಪಟ್ಟಣಗೆರೆಯ ಶೆಡ್, ಆ ಶೆಡ್ ಬಳಿ ಇವರು ಹೋಗಿಲ್ಲ. ರೇಣುಕಾ ಸ್ವಾಮಿ ಯಾರು ಅಂತ ಗೊತ್ತೇ ಇಲ್ಲ. ಯಾಕೆ ಕೊಲೆ ಮಾಡಿದ್ದಾರೆ ಅನ್ನೋದು ಕೂಡ ಇವರಿಗೆ ಗೊತ್ತಿರಲಿಲ್ಲ. ರೇಣುಕಾ ಸ್ವಾಮಿ ಯಾವಾಗ ಮೃತಪಡ್ತಾರೋ ಡಿ ಗ್ಯಾಂಗ್ಗೂ ಕೂಡ ಭಯ ಶುರುವಾಗುತ್ತೆ. ಆಗ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಈ ಮೂವರ ಟೀಮನ್ನು ಕರೆಸ್ತಾರೆ, ಈ ಟೀಮ್ಗೆ 30 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ನೀವು ಈ ಆರೋಪವನ್ನು ತೆಗೆದುಕೊಳ್ಬೇಕು, ನೀವೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಳ್ಬೇಕು ಅಂತ ಒಪ್ಪಿಸ್ತಾರೆ. ಸೊ ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದು ಕೇಶವ್ ಮೂರ್ತಿ, ನಿಖಿಲ್ ಮತ್ತು ಕಾರ್ತಿಕ್ ಈ ಕೊಲೆಯನ್ನು ನಾವೇ ಮಾಡಿದ್ದು ಅಂತ ಒಪ್ಕೊಳ್ತಾರೆ. ಅಸಲಿಗೆ ಇವರಿಗೆ ಈ ಪ್ರಕರಣ ಏನು, ಈ ರೇಣುಕಾ ಸ್ವಾಮಿ ಯಾರು, ಈತ ಚಿತ್ರದುರ್ಗದವನ, ಇಲ್ಲಿ ಯಾಕೆ ಈ ರೀತಿ ಕೊಲೆಯಾಗಿದ್ದಾನೆ, ಏನೇನು ಗೊತ್ತಿರಲಿಲ್ಲ. ಕೇವಲ 30 ಲಕ್ಷ ಅಂದರೆ ಅಲ್ಲಿ ಆಲ್ರೆಡಿ 3 ಜನ ಇದ್ದಾರೆ, ಒಬ್ಬೊಬ್ರಿಗೆ 10 ಲಕ್ಷ ಅಂತ ಡೀಲ್ ಕೂಡ ಆಗಿದೆ. 10 ಲಕ್ಷ ಹಣದ ಆಸೆಗೆ ತಮ್ಮ ಇಡೀ ಜೀವನವನ್ನೇ ಹಾಳು ಮಾಡಿಕೊಂಡ್ರು. ನಿಜಕ್ಕೂ ಕೂಡ ಇದು ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ. ಸಿನಿಮೀಯ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಆ ಮೂವರನ್ನು ಡಿ ಗ್ಯಾಂಗ್ ಸಿಲುಕಿಸಿದ್ರು. ತದನಂತರ ಒಂದೊಂದೇ ಬೆಳವಣಿಗೆಗಳು, ಒಂದೊಂದೇ ಟ್ವಿಸ್ಟ್ಗಳು ಈ ಪ್ರಕರಣದಲ್ಲಿ ಸಿಗ್ತಾ ಹೋಗುತ್ತೆ. ಎಸ್, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಕ್ಕಿರುವಂತಹ ಮತ್ತೊಂದು ಟ್ವಿಸ್ಟ್ ಇದು. 30 ಲಕ್ಷ ಹಣದ ಆಸೆಗೆ ರೇಣುಕಾ ಸ್ವಾಮಿಯನ್ನು ನಾವೇ ಕೊಂದಿದ್ದು ಅಂತ ಹೇಳಿ ಕೇಶವ್ ಮೂರ್ತಿ, ನಿಖಿಲ್, ಕಾರ್ತಿಕ್ ಈ ಮೂವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಬಂದು ಅವರೇ ಶರಣಾಗಿದ್ದರು. ಯಾವಾಗ ಅವರಾಗೆ ಅವರೇ ಬಂದು ಶರಣಾಗ್ತಾರೋ ಪೊಲೀಸರಿಗೆ ಇನ್ನಷ್ಟು ಅನುಮಾನಗಳು ಕೂಡ ಹೆಚ್ಚಾಗುತ್ತೆ. ಶರಣಾದಂತಹ ಸಂದರ್ಭದಲ್ಲಿ ಈ ಮೂವರು ಹೇಳಿದ್ದೇನು,
ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಡುವೆ ಜಗಳ ಆಯಿತು, ಸೊ ಹೀಗಾಗಿ ನಾವು ಕೊಲೆ ಮಾಡಿಬಿಟ್ವಿ. ನಾವೇ ಸರ್ ರೇಣುಕಾ ಸ್ವಾಮಿಯನ್ನ ಕೊಂದಿದ್ದು, ನಮ್ಮನ್ನ ಅರೆಸ್ಟ್ ಮಾಡಿ ಅಂತ ಮೂವರು ಬಂದು ಶರಣಾಗ್ತಾರೆ. ಆಗ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಕೂಡ ಮೂಡಿ ಬರುತ್ತೆ. ಯಾವ ಹಣ, ಎಷ್ಟು ಲಕ್ಷ, ಎಷ್ಟು ಕೋಟಿ, ಯಾವಾಗಿಂದ ನಡೀತಾ ಇತ್ತು? ಸೊ ಹೀಗೆ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ನಡೆಸಿದಾಗ ದರ್ಶನ್ ಡೆವಿಲ್ ಈ ಹೆಸರು ಆಗ ಹೊರಗಡೆ ಬರುತ್ತೆ. ತದನಂತರ ನಟ ದರ್ಶನ್ನನ್ನು ಪೊಲೀಸರು ಬಂಧಿಸ್ತಾರೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 17 ಮಂದಿಯನ್ನು ಬಂಧಿಸಿದ್ದಾರೆ. ಬರೋಬ್ಬರಿ ಈ 17 + 10 27 ಮಂದಿಯ ವಿಚಾರಣೆಯನ್ನು ನಡೆಸಿದ್ದಾರೆ. ಸೊ ಹೀಗಾಗಿ ಈಗ ಈ ಮೂವರು ಏನೂ ತಪ್ಪು ಮಾಡಿಲ್ಲ. ರೇಣುಕಾಸ್ವಾಮಿ ಯಾರು, ಈ ಕೊಲೆ ಯಾಕೆ ಮಾಡಿದ್ದಾರೆ, ಸೊ ಹೀಗೆ ಏನೇನು ಗೊತ್ತಿರಲಿಲ್ಲ ಕೇಶವಮೂರ್ತಿ ನಿಖಿಲ್ ಕಾರ್ತಿಕ್ಗೆ. 10 ಲಕ್ಷ ಸಿಕ್ಬಿಡ್ತು ಅಂದರೆ ಟೋಟಲ್ 30 ಲಕ್ಷ ಕೊಟ್ಟಿರೋದು, ಅವ್ರು 3 ಜನ ಇದ್ದಾರೆ, ಹಂಚಿಕೊಂಡ್ರೆ 10 ಲಕ್ಷ. 10 ಲಕ್ಷ ಬರುತ್ತೆ, ನಾವಾಗ ನಾವೇ ಹೋಗಿ ಸರೆಂಡರ್ ಆಗಿಬಿಡೋಣ, ಅದಾದಮೇಲೆ ಹೇಗೋ ಹೊರಗಡೆ ಬರಬಹುದು. 10 ಲಕ್ಷ ಸಿಗುತ್ತಲ್ವಾ ಅಂತ ಹೇಳಿ ದುಡ್ಡಿನ ಆಸೆಗೆ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡ್ರು. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಈ ಪ್ರಕರಣಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ. ರೇಣುಕಾಸ್ವಾಮಿ ಯಾರು, ಯಾಕೆ ಈ ಕೊಲೆ ನಡೀತು, ಯಾವಾಗ ನಡೀತು ಏನೂ ಗೊತ್ತಿಲ್ಲ. ಕೇವಲ 30 ಲಕ್ಷ ಹಣಕ್ಕೆ, ಆ ಹಣದ ಆಸೆಗೆ ತಮ್ಮ ಇಡೀ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆ ಈ ಕೇಶವಮೂರ್ತಿ, ನಿಖಿಲ್ ಮತ್ತು ಕಾರ್ತಿಕ್. ಇದು ಯಾವುದು ಸಿನಿಮಾಗೂ ಕೂಡ ಕಮ್ಮಿ ಇಲ್ಲ ಈ ಪ್ಲ್ಯಾನ್ಗಳು ಅಂತಲೇ ಹೇಳಬಹುದು. ಯಾವ ರೀತಿ ತಲೆ ಓಡಿಸಿದ್ದಾರೆ ಅಂತ ಡಿ ಗ್ಯಾಂಗ್ನವರು. ಈ ಕುರಿತಾಗಿ ಓವರ್ಆಲ್ ಡೀಟೇಲ್ಸ್. ಮಧು, ಖಂಡಿತವಾಗಲು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನ ಬೆನ್ನತ್ತಿರುವಂತಹ ಪೊಲೀಸರಿಗೆ ಒಂದು ರೋಚಕ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ 8ನೇ ತಾರೀಕು ರಾತ್ರಿ ರೇಣುಕಾಸ್ವಾಮಿಯ ಹತ್ಯೆ ಆ ಒಂದು ಪಟ್ಟಣಗಿರಿಯ ಶೆಡ್ನಲ್ಲಿ ಆಗುತ್ತೆ. ಅದಾದ ಮೇಲೆ ದರ್ಶನ್ ಅವ್ರಿಗೂ ಕೂಡ ಕರೆಯನ್ನು ಮಾಡಿ ಆರೋಪಿಗಳು ಸ್ಥಳದಲ್ಲಿದ್ದವರು ಕೂಡ ತಿಳಿಸ್ತಾರೆ. ಇದೇ ಸಂದರ್ಭದಲ್ಲಿ ದರ್ಶನ್ಗೆ ಜ್ಞಾಪಕ ಬರೋದು ಪ್ರದೋಷ್, ಆರೋಪಿ ಏನಿದ್ದಾನೆ ಪ್ರದೋಷ್ ನೆನಪಾಗ್ತಾನೆ. ಪ್ರದೋಷ್ಗೆ ಇಮಿಡಿಯೇಟಾಗಿ ಆ ದರ್ಶನ್ ಅವರು ಕರೆ ಮಾಡಿ ಕರೆಸ್ಕೊಳ್ಳುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅದಾದ ಮೇಲೆ ಪ್ರದೋಷ್ಗೆ 30 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಈ ಸ್ಥಳದಿಂದ ಆ ಡೆಡ್ ಬಾಡಿಯನ್ನು ಬೇರೆ ಕಡೆ ಡಿಸ್ಪೋಸ್ ಮಾಡಿ ಮತ್ತು ಯಾರನ್ನಾದರೂ ಸರೆಂಡರ್ ಮಾಡಿಸಿ ಈ ಪ್ರಕರಣದಲ್ಲಿ ಇದ್ದವರನ್ನು. ಈಗಾಗಲೇ ಇವರ ಪಟಾಲಮ್ ಏನಿದೆ, 17 ಜನ ಆರೋಪಿಗಳೇನಿದ್ದಾರೆ. ಇದರಲ್ಲಿ 3 ಜನ ಆರೋಪಿಗಳು ಕೇಶವಮೂರ್ತಿ, ನಿಖಿಲ್ ಮತ್ತು ಕಾರ್ತಿಕ್. ಈ ಪ್ರಕರಣದಲ್ಲಿ ಇವರು ಇನ್ವಾಲ್ವ್ಮೆಂಟೇ ಇಲ್ಲ, ಅದರಲ್ಲೂ ಕೂಡ ಇವರು ಶೆಡ್ ಬಳಿ ಕೂಡ ಹೋಗಿಲ್ಲ, ರೇಣುಕಾಸ್ವಾಮಿಗೂ ಕೂಡ ಇವರಿಗೆ ಪರಿಚಯ ಇರಲಿಲ್ಲ. ಆದರೂ ಕೂಡ ಪ್ರದೋಷ್ ಇವರನ್ನು ಸಂಪರ್ಕ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ. ಇವರಿಗೆ ಹಣದ ಆಸೆಯನ್ನು ತೋರಿಸ್ತಾನೆ. ಹಣದ ಆಸೆಯನ್ನು ತೋರಿಸಿ ಪ್ರದೋಷ್ ಈ ಮೂವರನ್ನು ಕರೆದುಕೊಂಡು ಹೋಗಿ ಸ್ಕಾರ್ಪಿಯೋದಲ್ಲಿ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗುತ್ತೆ. ನೇರವಾಗಿ ಡೆಡ್ ಬಾಡಿಯನ್ನು ಈ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸತ್ವ ಅಪಾರ್ಟ್ಮೆಂಟ್ಸ್ ಬಳಿ ಇರುವಂತಹ ಒಂದು ಮೋರಿ ಏನಿದೆ ಆ ಮೋರಿಯ ಬಳಿ ಡೆಡ್ ಬಾಡಿಯನ್ನು ಬಿಸಾಕ್ತಾರೆ. ಮತ್ತು ಇದರಲ್ಲಿ ಒಬ್ಬ ಆರೋಪಿಯ ಮೊಬೈಲ್ ಮತ್ತು ರೇಣುಕಾಸ್ವಾಮಿಯ ಮೊಬೈಲನ್ನು ಕೂಡ ಮೋರಿಗೆ ಎಸೆದು ಅಲ್ಲಿಂದ ಎಸ್ಕೇಪ್ ಆಗುವಂತಹ ಕೆಲಸ ಆಗುತ್ತೆ. ಅದಾದ ಮೇಲೆ ಇವರ ಇನ್ಸ್ಟ್ರಕ್ಷನ್ ಅಂದರೆ ಡಿ ಗ್ಯಾಂಗ್ ಇನ್ಸ್ಟ್ರಕ್ಷನ್ಸ್ ಅಂತೆ ಬೆಳಗ್ಗೆ ನೇರವಾಗಿ ಬಂದು ಕಾಮಾಕ್ಷಿಪಾಳ್ಯ ಪೊಲೀಸರ ಮುಂದೆ ಸರೆಂಡರ್ ಕೂಡ ಆಗ್ತಾರೆ. ಈ ಪ್ರಕರಣದಲ್ಲಿ ನಾವು ಹಣದ ವಿಷಯಕ್ಕೆ ಗಲಾಟೆ ಆಗ್ತಾ ಇತ್ತು, ಹೀಗಾಗಿ ಹಣದ ವಿಷಯಕ್ಕೆ ನಾವು ಈತನನ್ನು ಕೊಂದೆ ಮಾಡಿದ್ವಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಒಪ್ಪಿಕೊಳ್ತಾರೆ. ಆದರೆ ಇವರ ಚಲನವಲ್ಲದ ಬಗ್ಗೆ ಆ ಪೊಲೀಸರಿಗೂ ಕೂಡ ಡೌಟ್ ಬರುತ್ತೆ. ಡೌಟ್ ಬಂದಂತಹ ಸಂದರ್ಭದಲ್ಲಿ ಇವರನ್ನು ವಶಕ್ಕೆ ಪಡೆದು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆರೋಪಿಗಳು ಕೂಡ ಸತ್ಯವನ್ನು ಕಕ್ಕುತ್ತಾರೆ, ನಿಜವನ್ನು ಒಪ್ಪಿಕೊಳ್ತಾರೆ. ಡಿ ಗ್ಯಾಂಗ್ ನಮಗೆ ಹಣದ ಆಸೆಯನ್ನು ತೋರಿಸಿರುವಂಥದ್ದನ್ನು ಕೂಡ ಹೇಳ್ಕೊಂಡಿರ್ತಾರೆ. ಇದಾದ ಮೇಲೆ ಈ ಆರೋಪಿಗಳು ಏನಿದ್ದಾರೆ, ಉಳಿದ ಆರೋಪಿಗಳು ದರ್ಶನ್ ಆಗಿರ್ಬೋದು, ಪವಿತ್ರಗೌಡ ಆಗಿರ್ಬೋದು, ಈ ಪ್ರಕರಣದಲ್ಲಿ ಇದ್ದಾರಲ್ಲ, ಎಲ್ಲ ಆರೋಪಿಗಳ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಪೊಲೀಸರು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ತಮಗೂ ಮತ್ತು ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ, ಆದರೂ ಕೂಡ ಈ ಆರೋಪಿಗಳು 30 ಲಕ್ಷದ ಆಸೆ ಮತ್ತು ಜೈಲಿಗೆ ಹೋದ ಮೇಲೆ ಬೇಲ್ ಕೊಡಿಸುವಂತಹ ಆಸೆಯನ್ನು ಇವರು ತೋರಿಸಿದ್ರು ಡಿ ಗ್ಯಾಂಗ್ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಹೀಗಾಗಿ ಈ ಆರೋಪಿಗಳು ಈ ಮೂವರು ಏನಿದ್ದಾರೆ ಪ್ರದೋಷ್ ಜೊತೆ ಸೇರಿಕೊಂಡು ಬಾಡಿಯನ್ನು ಅಲ್ಲಿ ಎಸೆದು ತದನಂತರ ಸರೆಂಡರ್ ಕೂಡ ಆಗ್ತಾರೆ. ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ
ಇವರಿಗೆ ಹಣದ ಆಸೆ ಜೊತೆ ಮತ್ತೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ, ನಮ್ಮ ಜೊತೆ ಯಾವಾಗಲೂ ನೀವು ಇರ್ತೀರಾ ಅನ್ನೋ ಒಂದು ಆಸೆಯನ್ನು ಡಿ ಗ್ಯಾಂಗ್ ತೋರಿಸಿತು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ನಾವು ಸಿನಿಮಾ ಕಥೆಗಳಲ್ಲಿ ಕೂಡ ನೋಡ್ತಾ ಇರ್ತೀವಿ, ಯಾರೋ ಕೊಲ್ತಾರೆ, ಅದಾದ ಮೇಲೆ ಯಾರನ್ನೋ ಠಾಣೆಗೆ ಕಳುಹಿಸಿ ಆ ಸರೆಂಡರ್ ಮಾಡಿಸುವಂತಹ ಕೆಲಸ ಆಗುತ್ತೆ. ಇದೇ ರೀತಿಯಲ್ಲಿ ಸಿನಿಮೆಯ ರೀತಿಯಲ್ಲಿ ಆರೋಪಿಗಳು ಬಚಾವಾಗೋದಕ್ಕೆ, ತಾವು ಮಾಡಿದ ಕೊಲೆಯನ್ನು ಮುಚ್ಚಿ ಹಾಕೋದಕ್ಕೆ, ತಾವು ಆರೋಪಿಗಳು ಆಗಬಾರದು, ಜೈಲಿಗೆ ಹೋಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಹಣದ ಆಸೆಯನ್ನು ತೋರಿಸಿ ಕುಕೃತ್ಯವನ್ನು ಮಾಡಿ ಈ ಮೂವರು ಆರೋಪಿಗಳನ್ನು ಸರೆಂಡರ್ ಮಾಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಚಾಲಾಕಿತನವನ್ನು ಇಲ್ಲಿ ಪೊಲೀಸರು ಕೂಡ ತೋರಿಸಿರುವಂಥದ್ದು ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ಮತ್ತು ಆರೋಪಿಗಳ ಹೇಳಿಕೆಯ ಆಧಾರದ ಮೇಲೆ ಈಗಾಗಲೇ ಏನು ಈ ಬಂಧನ ಮಾಡಿದಾರಲ್ಲ, ಆ ಆರೋಪಿಗಳ ಕಂಪ್ಲೀಟಾಗಿ ಆ ಜನ್ಮವನ್ನೇ ಜಾಲಾಡಿರುವಂಥದ್ದು. ಇವರೂ ಕೂಡ ಅನೇಕ ಪ್ರಶ್ನೆಗಳನ್ನು ಕೇಳಿಕೊಂಡು ತಮ್ಮದೇ ಸ್ಟೈಲ್ನಲ್ಲಿ ಪೊಲೀಸರು ವಿಚಾರಣೆ ಮಾಡುವ ವೇಳೆ ಎಲ್ಲ ಸತ್ಯವನ್ನು ಕೂಡ ಈ ಆರೋಪಿಗಳು ಕಕ್ಕಿರುವಂಥದ್ದು. ಸದ್ಯಕ್ಕೆ ಈ ಒಂದು ಟ್ವಿಸ್ಟ್ ಏನಿದೆ, ಜೀವನವನ್ನು ತಮ್ಮ ಜೀವನವನ್ನು ತಾವೇ ಹಾಳು ಮಾಡಿಕೊಂಡಿದ್ದಾರೆ ಮೂವರು ಆರೋಪಿಗಳು. ಈ ಕಡೆ ಹಣವೂ ಸಿಗಲಿಲ್ಲ, ಈ ಕಡೆ ಅವರ ಬೆಂಬಲವೂ ಸಿಗಲಿಲ್ಲ, ಠಾಣೆಗೆ ಬಂದು ಸರೆಂಡರ್ ಆಗಿ ತಾವೇ ಈಗ ಲಾಕ್ ಆಗುವಂತಹ ಪ್ರಮೇಯ ಈ ಕೇಶವಮೂರ್ತಿ, ನಿಖಿಲ್ ಮತ್ತು ಕಾರ್ತಿಕ್ ಕೂಡ ಬಂದಿರುವಂಥದ್ದು. ಮುಂದಿನ ದಿನಮಾನಗಳಲ್ಲಿ ಇವರ ವಿರುದ್ಧವಾಗಿ ಏನೆಲ್ಲ ಸಾಕ್ಷ್ಯಾಧಾರಗಳು ಸಿಗುತ್ತೆ ಮತ್ತು ಇವರನ್ನು ಯಾವ ರೀತಿಯಾಗಿ ಆರೋಪಿಗಳು ಅಂತ ಮಾಡಲಾಗುತ್ತೆ ಈ ಒಂದು ಕೇಸ್ನಲ್ಲಿ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಮಧು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್. ಒಟ್ಟಾರೆಯಾಗಿ ಏನೂ ಗೊತ್ತಿಲ್ಲದೆ ಕೇವಲ ದುಡ್ಡಿನ ಆಸೆಗೆ ಬಿದ್ದು ತಮ್ಮ ಜೀವನವನ್ನ ಈ ಮೂವರು ಹಾಳು ಮಾಡಿಕೊಂಡಿದ್ದು ನಿಜಕ್ಕೂ ಕೂಡ ಜನರು ಕೂಡ ಇದರಿಂದ ಬುದ್ಧಿ ಕಲಿಬೇಕು. ದುಡ್ಡಿನ ಹಿಂದೆ ಹೋಗಬಾರ್ದು, ದುಡ್ಡು ಶಾಶ್ವತ ಅಲ್ಲ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ಕೇವಲ 10 ಲಕ್ಷಕ್ಕೆ ಆಸೆ ಪಟ್ಟು ಈಗ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡ್ರು ಇವರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.